ವೇದವ್ಯಾಸ ಗುಣಾವಾಸ ಗುಣಾಧ್ಯಾಧೀಶಾಶ ಮಾಂಶಂ ಗತಕ್ಲೇಶ ದೇಹಸ್ಯ ಹರೇನಿಶಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಕಂ ಜಪುಷ್ಶ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ವೃಶ್ಚಿಕಶಿಯ ಗ್ರಹಸೂಚಕ ಫಲಗಳು ಏನು ಅನ್ನೋದರ ಬಗ್ಗೆ ಚಿಂತನೆಯನ್ನು ಮಾಡೋಣ ರಾಷ್ಟ್ರಾಧಿಪತಿಯಾದಂತಹ ಗ್ರಹ ಸಪ್ತಮ ಭಾವದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ ಷಷ್ಟಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ದ್ವಿತೀಯ ಭಾವದಲ್ಲಿ ರವಿ ಮತ್ತು ಬುಧಗ್ರಹನ ಉದಯ ಪಂಚಮ ಭಾವದಲ್ಲಿ ಗುರುವಿನ ಉದಯ ತೃತೀಯದಲ್ಲಿ ಶುಕ್ರ ಮತ್ತು ಶನಿಯ ಉದಯ ಷ್ಠದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ ರಾಷ್ಟ್ರಾಧಿಪತಿಯಾದಂಥವನು ಸಪ್ತಮದಲ್ಲಿ ಉದಯ ಕೊಟ್ಟದ್ದು ಇದೇನಿದೆ ದಾಂಪತ್ಯ ಸೌಖ್ಯ ಫಲಗಳು ಹೇಳುವಂಥದ್ದು ಖಂಡಿತವಾಗಲೂ ಈ ರಾಶಿಯವರಿಗೆ ಇರ್ತದೆ ಕರ್ಮಾಧಿಪತಿಯಾದಂತಹ ಗ್ರಹ ನಿಪುಣ ಯೋಗದಲ್ಲಿ ದ್ವಿತೀಯ ಭಾವದಲ್ಲಿ ಉದಯ ಕೊಟ್ಟದ್ದೇನಿದೆ ಇದು ವೃತ್ತಿ ಜೀವನದ ಅಭಿವೃದ್ಧಿಯ ಫಲಸೂಚಕವಾಗಿ ಕಂಡು ಬರ್ತಾ ಇದೆ ಯಶಸ್ಸಿನ ಫಲಗಳು ಅಭಿವೃದ್ಧಿಯ ಫಲಗಳು ಪ್ರಗತಿಯ ಫಲಗಳು ಮನಸ್ಸಿಗೆ ಸಮಾಧಾನದ ಫಲಗಳು ಹೇಳುವಂಥದ್ದು ವೃತ್ತಿಜೀವನ ಅರ್ಥಾತ್ ಉದ್ಯಮ ಅಥವಾ ಉದ್ಯೋಗ ಯಾವುದನ್ನು ಮಾಡುವುದಾದರೂ ಕೂಡ ತೊಂದರೆ ಇಲ್ಲ ಅಂಥವರಿಗೆ ಸಮಾಧಾನ ಹೇಳುವಂಥದ್ದು ಖಂಡಿತವಾಗಲು ಇರ್ತದೆ ಧನಭಾವಾಧಿಪತಿಯಾದಂತಹ ಗ್ರಹ ಪಂಚಮ ಭಾವದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ ಅರ್ಥಾತ್ ಸಂಪತ್ತಿನ ವಿಷಯದಲ್ಲಿಯೂ ಕೂಡ ಹಾಗೆ ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಖಂಡಿತವಾಗಲು ಉಂಟು ವಸ್ತುವಾಹನಾದಿಗಳ ಪ್ರಾಪ್ತಿಯ ಯೋಗ ಫಲಗಳು ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಏನೊಂದು ನಿಮ್ಮ ನಿರೀಕ್ಷೆಯದ್ದಾದಂತಹ ಸಾಧನೆಯ ಫಲಗಳು ಏನನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತಹ ಫಲಗಳು ನಿಮ್ಮ ಪಾಲಿಗೆ ಖಂಡಿತವಾಗಲು ಲಭ್ಯ ಆಗುವುದುಂಟು ಲಾಭಾಧಿಪತಿಯಾದಂತಹ ಗ್ರಹನಾಗಿದ್ದು ಅಷ್ಟಮಾಧಿಪತಿಯಾದಂತಹ ಗ್ರಹನಾಗಿದ್ದು ದ್ವಿತೀಯ ಭಾವದಲ್ಲಿ ಉದಯವನ್ನು ಕೊಟ್ಟದ್ದರಿಂದ ದ್ವಿತೀಯ ಭಾವಾಧಿಪತಿಯು ಕೂಡ ಪಂಚಮ ಭಾವದಲ್ಲಿ ಉದಯವನ್ನು ಕೊಟ್ಟದ್ರಿಂದ ವಿದ್ಯೆಯ ವಿಷಯದಲ್ಲಿ ನಿಮ್ಮ ನಿರೀಕ್ಷೆಯಂತಹ ಫಲಗಳು ಹೇಳುವಂತದ್ದು ಖಂಡಿತ ನಿಮ್ಮ ಪಾಲಿಗೆ ಲಭ್ಯ ಇದ್ದೇ ಇರುತ್ತದೆ ಜೊತೆಯಲ್ಲಿ ಷಷ್ಠದಲ್ಲಿ ಷ್ಠಾಧಿಪತಿ ಸಪ್ತಮದಲ್ಲಿ ಷಷ್ಠದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ ಇದೆ ವರ್ಷಾರಂಭ ಕಾಲದಲ್ಲಿ ಮಾನಸಿಕವಾಗಿ ಒಂದಷ್ಟು ಗೊಂದಲ ಹೇಳುವಂಥದ್ದು ಇದು ನಿಮ್ಮನ್ನು ಬಿಟ್ಟು ಬಿಡದೆ ಕಾಡುವಂತಹ ವಿಷಯ ಅಂತಂದರೆ ಏನು ಬೇಕು ಅದು ಇದೆ ಆದರೂ ಕೂಡ ಗೊಂದಲ ಅದು ಮುಗಿಯೋದಿಲ್ಲ ಅಂತಂದರೆ ಆ ಟೆನ್ಷನ್ ಮೋಡ್ನಿಂದ ಹೊರಗೆ ಬರುವುದು ಹೇಳುವುದು ಅತ್ಯಂತ ವಿರಳ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹೇಳುವಂತಹ ಗೊಂದಲಗಳು ನಿಮ್ಮಲ್ಲಿ ಹುಟ್ಟಿಕೊಳ್ತಾ ಇರ್ತದೆ ಅದು ನಿಮ್ಮ ಮುಂದೆ ಬರ್ತಾ ಇರ್ತದೆ ತನ್ಮೂಲಕ ಗೊಂದಲಕ್ಕೊಳಗಾಗುತ್ತಾ ಇರ್ತೀರಿ ಹಾಗಾಗಿ ಮನಸ್ಸಿನ ಗೊಂದಲಗಳಿಗೆ ತೆರೆ ಇಡು ಇಡುವಂತಹ ಪ್ರಯತ್ನವನ್ನು ಮಾಡಬೇಕು ಇದಮಿತ್ತಂ ಹೇಳುವಂಥ ಒಂದು ಮಾನಸಿಕತೆ ಹೇಳುವಂಥದ್ದನ್ನು ನೀವು ಸೃಷ್ಟಿಸಿಕೊಳ್ಳಬೇಕು ಜೊತೆಯಲ್ಲಿ ಷಷ್ಟದಲ್ಲಿ ರಾಹುವಿನ ಉದಯವೂ ಕೂಡ ಇದೆ ಚರ್ಮ ಸಂಬಂಧವಾದಂತಹ ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಜಾಗ್ರತೆ ಹೇಳುವಂಥದ್ದು ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆ ಹೇಳುವಂಥದ್ದು ನಿಮಗೆ ಬೇಕು ಕಾನೂನಾತ್ಮಕವಾದಂತಹ ಒಂದಷ್ಟು ಸಮಸ್ಯೆಗಳು ಕೂಡ ನಿಮ್ಮ ಮುಂದೆ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ತಾವುಗಳು ಕೂಡ ಹಾಗೆ ಕುಜನ ಪ್ರೀತಿಯ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ರವಿ ಪ್ರೀತಿಯ ಆರಾಧನೆ ಶಿವನ ಆರಾಧನೆಯನ್ನು ಕುಲದೇವತೆ ಮತ್ತು ಗೃಹ ದೇವತೆಗಳ ಆರಾಧನೆಯನ್ನು ಮಾಡುವುದರಿಂದ ಆ ಗೊಂದಲಗಳು ಸ್ವಲ್ಪ ಕಮ್ಮಿಯಾಗುವಂಥದ್ದು ತನ್ಮೂಲಕವಾಗಿ ಮನಃಶಾಂತಿ ಸಮಾಧಾನದ ಫಲಗಳು ನಿಮ್ಮ ಮುಂದೆ ಎದುರಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳಿಲ್ಲ ಸೂಚನೆಯ ದೇವತಾರಾಧನೆಗಳನ್ನು ಮಾಡಿ ಶುಭ ಫಲವನ್ನು ಖಂಡಿತವಾಗಲು ತಾವುಗಳು ನಿರೀಕ್ಷೆ ಮಾಡಬಹುದು